ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ವೃಶ್ಚಿಕ ಮಾಸ ನವೆಂಬರ್ ಮಂಗಳವಾರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಶ್ರವಣ ನಕ್ಷತ್ರ ಮೊದಲಿಗೆ ಮೇಷರಾಶಿ ಧೈರ್ಯಕ್ಕೆ ಕೊರತೆ ಇರೋದು ಕ್ರಿಯಾಶೀಲ ಗುಣ ಇರುತ್ತದೆ ಹಣಕ್ಕೆ ತೊಂದರೆ ಇರದು ಹಣ ಉಳಿಸಿ ನಿಮ್ಮ ನೇರವಾದ ನೆಡೆ ನುಡಿಯಲು ಬೇರೆಯವರಲ್ಲಿ ಬೇಸರ ಮೂಡುತ್ತದೆ ಅಧಿಕಾರ ಇಲ್ಲದೆ ಹೋದರೂ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನುಗೊಳಿಸುವರಿ ಶುಭ ಸಂಖ್ಯೆ ಒಂದು ವೃಷಭ ರಾಶಿ ಕುಟುಂಬದಲ್ಲಿ ಬಿಗು ವಾತಾವರಣವಿರುತ್ತದೆ ಅತಿ ಭಾವುಕತೆ ಹಾಗೂ ಧೈರ್ಯ ಸೋಲಿಗೆ ದಾರಿಯಾಗಬಹುದು ಎಚ್ಚರಿಕೆಯನ್ನು ಪ್ರಯತ್ನ ಪಟ್ಟರೆ ಉತ್ತಮ ಬರಹಗಾರರಾಗಬಹುದು ಶುಭ ಸಂಖ್ಯೆ ಆರು ಮಿಥುನ ರಾಶಿ ಸ್ವಗೃಹ ಭೂ ಲಾಭವಿದೆ ಕೃಷಿ ಭೂಮಿ ಇದ್ದಲ್ಲಿ ಕೃಷಿ ಕೆಲಸ ಮಾಡಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಂತಾನ ಲಾಭವಿದೆ ಶುಭ ಸಂಖ್ಯೆ ಎಂಟು ಕಟಕ ರಾಶಿ ಯಾವುದೇ ವ್ಯಾಪಾರದಲ್ಲೂ ಉತ್ತಮ ಆದಾಯವಿರುತ್ತದೆ ಅಡಿಕೆ ಕೆಲಸ ಮಾಡುವವರು ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದು ಶಾಂತಿ ಇಲ್ಲದೆ ಬಾಳಬೇಕಾಗುತ್ತದೆ ನಿಮ್ಮ ದುಡುಕುತನದಿಂದಲೇ ತೊಂದರೆ ಅನುಭವಿಸುತ್ತೀರಿ ಶುಭ ಸಂಖ್ಯೆ ಏಳು ಸಿಂಹರಾಶಿ ದೈಹಿಕವಾಗಿ ಸದೃಢರಾಗಿದ್ದರೂ ಮನದಲ್ಲಿ ಆತಂಕ ಇರುತ್ತದೆ ಉದ್ಯೋಗ ಬದಲಾವಣೆ ಇದೆ ಅನಾವಶ್ಯಕವಾದ ಖರ್ಚುಗಳು ಬೇಡ ಅಧಿಕಾರ ತ್ಯಾಗ ಮಾಡಬೇಕಾಗುತ್ತದೆ ಸಂತಾನ ಲಾಭವಿದೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಸಾಧಿಸುತ್ತಾರೆ ಶುಭ ಸಂಖ್ಯೆ ಮೂರು ಕನ್ಯಾ ರಾಶಿ ಯಾರೊಂದಿಗೂ ವೈರತ್ವ ಬೇಡ ಸ್ವಂ ಸ್ವಂತ ಉದ್ಯಮ ಇದ್ದಲ್ಲಿ ಕಾರ್ಮಿಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವುದೇ ಒಳ್ಳೆಯದು ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲಿರಿ ನಿಮ್ಮ ವಿಶೇಷ ಬುದ್ಧಿಶಕ್ತಿ ಅತಂತ್ರ ಸ್ಥಿತಿಯಲ್ಲಿ ಸಹಾಯಕ್ಕೆ ಬರುತ್ತದೆ ಶುಭ ಸಂಖ್ಯೆ ಎಂಟು ತುಲಾ ರಾಶಿ ಅಧಿಕಾರ ತಾನಾಗಿಯೇ ಅರಸಿ ಬರುತ್ತದೆ ಸದಾಕಾಲ ನಿಮ್ಮನ್ನು ಸೋಮಾರಿತನ ಕಾಡುತ್ತದೆ ಬರುವ ಆದಾಯದಲ್ಲಿ ಸ್ವಲ್ಪವನ್ನಾದರೂ ಕೂಡಿಟ್ಟು ವ್ಯಾಪಾರಕ್ಕಾಗಿ ಭಾರಿ ವಾಹನ ಕೊಳ್ಳುವಿರಿ ಶುಭ ಸಂಖ್ಯೆ ಆರು ವೃಶ್ಚಿಕ ರಾಶಿ ಇರು ಭೂಮಿಯನ್ನು ಮಾರಿ ಮತ್ತೊಂದೆಡೆ ಭೂಮಿ ಅಥವಾ ಮನೆ ಕೊಳ್ಳುವಿರಿ ಸದಾ ಹಣಕಾಸಿನ ಬಗ್ಗೆ ಯೋಚನೆ ಕಾಡುತ್ತದೆ ಪ್ರೇಮ ವಿವಾಹ ಆಗುವ ಸೂಚನೆ ಇದೆ ಶುಭ ಸಂಖ್ಯೆ ಮೂರು ಧನಸ್ಸು ರಾಶಿ ಭೂ ವ್ಯವಹಾರವನ್ನು ವೃತ್ತಿಯಾಗಿಸಿಕೊಂಡವರಿಗೆ ವಿಶೇಷ ಲಾಭವಿದೆ ಫಂಡ್ಗಳಲ್ಲಿ ಹಣ ತೊಡಗಿಸಲು ಇದು ಸಕಾಲವಾಗಿದೆ ಸದಾ ಚುರುಕುತನದಿಂದಿರುವ ನೀವು ಕೆಲಸ ಕಾರ್ಯಗಳು ನಡೆಯದಿದ್ದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗುವಿರಿ ಶುಭ ಸಂಖ್ಯೆ ಎರಡು ಮಕರ ರಾಶಿ ಆಸ್ ಆತ್ಮಸ್ಥೈರ್ಯದ ಕೊರತೆ ಇದ್ದರೂ ಅಭಿವೃದ್ಧಿ ಹೊಂದುವಿರಿ ವಾದ ವಿವಾದ ಬೇಡ ಮಾತಿನ ಮೇಲೆ ನಿಗಾ ಇರಲಿ ವಾಹನ ಕೊಳ್ಳುವಿರಿ ಮನೆ ಅಥವಾ ಭೂಮಿಯನ್ನು ಕೊಳ್ಳುವ ವಿಚಾರ ಸದ್ಯಕ್ಕೆ ಬೇಡ ಶುಭ ಸಂಖ್ಯೆ ಐದು ಕುಂಭರಾಶಿ ಆತ್ಮವಿಶ್ವಾಸ ಕಡಿಮೆ ಇದ್ದರೂ ಆತ್ಮೀಯರೊಬ್ಬರು ಸದಾಕಾಲ ಸಹಕರಿಸುತ್ತಾರೆ ದೈಹಿಕ ಶಕ್ತಿ ವಿಶೇಷವಾಗಿ ಇರುತ್ತದೆ ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆ ಲಭಿಸುತ್ತದೆ ಶುಭ ಸಂಖ್ಯೆ ಎರಡು ಮೀನರಾಶಿ ಹಣದ ಕೊರತೆ ಕಡಿಮೆಯಾಗುತ್ತದೆ ಮಾನಸಿಕ ಸದೃಢತೆ ಇರುತ್ತದೆ ನಿಮ್ಮಲ್ಲಿ ನಾಯಕತ್ವದ ಗುಣ ವಿಶೇಷವಾಗಿರುತ್ತದೆ ಸ್ವಂತ ಭೂ ಗೃಹ ವಾಹನ ಕುಳ್ಳುವಿರಿ ಸಂತಾನ ಲಾಭವಿದೆ ಶುಭ ಸಂಖ್ಯೆ ಎಂಟು